ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು ಒಂಬತ್ತನೇ ತರಗತಿಯಲ್ಲಿ ಎನ್ ಎಸ್ ಕ್ಯೂ ಎಫ್ ಅಡಿಯಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಸಂಕಲನಾತ್ಮಕ ಎರಡು ಅಂದರೆ ಎ ಎರಡರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತವೆ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯು ಒಟ್ಟು ಅರುವತ್ತು ಅಂಕಗಳ ಒಂದು ಪತ್ರಿಕೆ ಆಗಿರ್ತದೆ ಇದರಲ್ಲಿ ಐವತ್ತು ಅಂಕಗಳು ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಂಬಂಧಿಸಿದ ಇದ್ದರೆ ಪಾರ್ಟ್ ಬಿ ನಲ್ಲಿ ಹತ್ತು ಅಂಕಗಳು ನಿಮಗೆ ಇಂಗ್ಲೀಷ್ ಗ್ರಾಮರ್ ಒಂದು ಸಂಬಂಧಿಸಿದ ಒಂದಿಷ್ಟು ಪ್ರಶ್ನೆಗಳು ಇರ್ತವೆ ಸೊ ಬನ್ನಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಶ್ನೆ ಮತ್ತು ಉತ್ತರಗಳನ್ನು ಚರ್ಚೆ ಮಾಡಿದ್ದೀವಿ ಜೊತೆಯಲ್ಲಿ ನಮ್ಮ ಒಂದು ವೆಬ್ಸೈಟ್ನಲ್ಲಿ ನಾವು ಈ ಒಂದು ಎನ್ ಎಸ್ ಎಫಿನ ಒಂದು ಕ್ವಶನ್ ಪೇಪರನ್ನು ಪಿ ಡಿ ಎಫ್ ರೂಪದಲ್ಲಿ ಮತ್ತು ಎಮ್ ಎಸ್ ವರ್ಡ್ ರೂಪದಲ್ಲಿ ಕೂಡ ನಮ್ಮ ವೆಬ್ಸೈಟ್ನಲ್ಲಿ ನಾವು ಅಪ್ಲೋಡನ್ನು ಮಾಡಿದ್ದೇವೆ ಆ ವೆಬ್ ವೆಬ್ಸೈಟ್ನಲ್ಲಿ ಹೋಗಿ ಆ ಒಂದು ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಾಕ್ಟೀಸನ್ನು ಮಾಡ್ಬೋದು ವಿದ್ಯಾರ್ಥಿಗಳು ಕೂಡ ಮಾಡ್ಬೋದು ಶಿಕ್ಷಕರು ಕೂಡ ತಮ್ಮ ತರಗತಿಯಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೇರವಾಗಿ ಬಳಸಿ ಅಥವಾ ಒಂದಿಷ್ಟು ಬದಲಾವಣೆ ಮಾಡಿಕೊಂಡು ಕೂಡ ನೀವು ಬಳಸಲಿಕ್ಕೆ ಸಾಧ್ಯ ಇದೆ ಸೊ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ಈ ಒಂದು ಸಂಕಲನಾತ್ಮಕ ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಅಂದರೆ ಮಲ್ಟಿಪಲ್ ಚೋಯ್ಸ್ ಕ್ವಶನ್ಸು ಇಲ್ಲಿ ಏಳು ಬರ್ತವೆ ಒನ್ ಇಂಟು ಸೆವೆನ್ ಮೊದಲನೇ ಪ್ರಶ್ನೆ ಬಿ ಪಿ ಓ ವಿಸ್ತಾರ ರೂಪವೇನು ಇಲ್ಲಿ ಬಿ ಪಿ ಓ ವಿಸ್ತಾರ ರೂಪವೇನು ಅಂದರೆ ಇಲ್ಲಿ ಬಿಸ್ನೆಸ್ ಪ್ರೊಸೆಸ್ ಪ್ರೊಸೆಸಿಂಗ್ ಔಟ್ಸೋರ್ಸಿಂಗ್ ಅಂತ ಪ್ರೊಸೆಸ್ ಔಟ್ಸೋರ್ಸಿಂಗ್ ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಸೊ ನೋಡಿ ಉಳಿದ ಆಪ್ಷನ್ಸನ್ನು ನೋಡ್ತಾ ಹೋದಾಗ ಒಂದಿಷ್ಟು ಕನ್ಫ್ಯೂಸ್ ರೀತಿಯಲ್ಲಿರುವಂತಹ ಪ್ರಶ್ನೆಗಳು ಬರ್ತವೆ ನೋಡಿ ಬಿಸ್ನೆಸ್ ಪ್ರೊಸೆಸ್ ಔಟ್ ರೀಚಿಂಗ್ ಇದೆ ಬಿಸ್ನೆಸ್ ಪ್ರೊಡಕ್ಷನ್ ಔಟ್ ಸೋ ಸೋರ್ಸಿಂಗ್ ಇದೆ ಬಿಸ್ನೆಸ್ ಪ್ರೊಸೆಸ್ ಔಟ್ಪುಟ್ ಅಂತ ಇದೆ ಬಟ್ ಈಗಾಗಲೇ ನಾವು ಘಟ ಯೂನಿಟ್ ಒಂದರಲ್ಲಿ ಈ ಪ್ರಶ್ನೆ ಬರ್ತದೆ ಬಿ ಪಿ ಓ ವಿಸ್ತಾರ ರೂಪ ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಅಂತ ಎರಡನೇದು ಬಿ ಪಿ ಎಮ್ ವಿಸ್ತಾರ ರೂಪವೇನು ಅಂತ ಇದೆ ಸೊ ಇದರ ಒಂದು ವಿಸ್ತಾರ ರೂಪ ಬಿಸ್ನೆಸ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಇದು ಬಿಸ್ನೆಸ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಅಂತ ಅದು ಕೂಡ ಯೂನಿಟ್ ಒಂದರಲ್ಲಿ ಬರ್ತದೆ ಎಫ್ ಒನ್ನರಿಂದ ಎಫ್ ಟುವೆಲ್ ಎಂದು ಲೇಬಲ್ ಮಾಡಲಾದ ಫಂಕ್ಷನ್ ಕೀಗಳು ಕೀಬೋರ್ಡಿನ ಯಾವ ಭಾಗದಲ್ಲಿ ನೆಲೆಗೊಂಡಿವೆ ಈ ಒಂದು ಎಫ್ ಒನ್ ಟು ಎಫ್ ಟುವೆಲ್ ಇದು ಫಂಕ್ಷನ್ ಕೀಸ್ ಅಂತ ನಾವೇನು ಹೇಳ್ತೀವಿ ಇದು ಕೀಬೋರ್ಡಿನ ಯಾವ ಭಾಗದಲ್ಲಿ ಇದೆ ಟಾಪ್ ರೋ ಬಾಟಮ್ ರೋ ರೈಟ್ ಸೈಡ್ ಲೆಫ್ಟ್ ಸೈಡ್ ಅಂತ ಇದೆ ಇದು ಫಂಕ್ಷನ್ ಕೀಸ್ಗಳು ಕೀಬೋರ್ಡಿನ ಒಂದು ಟಾಪ್ ರೋನಲ್ಲಿ ಇಲ್ಲಿ ಇರುತ್ತವೆ ಸೊ ಕರ್ಸರ್ನ ಎಡಭಾಗದಲ್ಲಿರುವ ಅಕ್ಷರವನ್ನು ಅಳಿಸಲು ಯಾವ ಕೀಲಿಯನ್ನು ಬಳಸಲಾಗ್ತದೆ ಸೊ ಕರ್ಸರ್ನ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಅಲ್ಲಿ ನಮಗೆ ಡಿಲೀಟ್ ಮಾಡಲಿಕ್ಕೆ ನಮಗೆ ಎರಡು ಎರಡು ಆಪ್ಷನ್ಸ್ ಇದೆ ಒಂದು ಡಿಲೀಟ್ ಇದೆ ಒಂದು ಬ್ಯಾಕ್ ಸ್ಪೇಸ್ ಇದೆ ಇಲ್ಲಿ ಕರ್ಸರ್ನ ಎಡಭಾಗದಲ್ಲಿರುವ ಅಕ್ಷರವನ್ನು ಅಳಿಸಲಿಕ್ಕೆ ನಾವು ಬ್ಯಾಕ್ ಸ್ಪೇಸ್ ಒಂದು ಕೀಯನ್ನು ನಾವು ಬಳಸ್ತೀವಿ ಇದು ಸರಿಯಾದ ಉತ್ತರ ಇನ್ನು ಬಲಭಾಗದಲ್ಲಿ ಅಂತ ಬಂದಾಗ ನಾವು ಅಲ್ಲಿ ಡಿಲೀಟ್ ಎಂಬ ಕೀಯನ್ನು ಬಳಸ್ತೇವೆ ಕೆಲವಿನವುಗಳಲ್ಲಿ ಯಾವುದು ಶಿಕ್ಷಣದಲ್ಲಿ ಐ ಟಿಯ ಉದಾಹರಣೆಯಾಗಿದೆ ಸೊ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ನಾವು ಐ ಟಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ದಟ್ ಈಸ್ ಮಾಹಿತಿ ತಂತ್ರಜ್ಞಾನವನ್ನು ಬಳಸ್ತೇವೆ ಸೊ ಇದು ಯಾವುದು ಉದಾಹರಣೆಯಾಗಿದೆ ನಾಲ್ಕು ಆನ್ಲೈನ್ ಕಲಿಕೆ ಎರಡನೇದು ಮೌಖಿಕ ಕಂಠಪಾಠ ಮೂರನೇದು ಸಾಂಪ್ರದಾಯಿಕ ಪಠ್ಯಪುಸ್ತಕಗಳು ನಾಲ್ಕನೇದು ಕ್ರಿಕೆಟ್ ಆಟ ಸೊ ಈ ಶಿಕ್ಷಣದಲ್ಲಿ ಐ ಟಿ ಅಂತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ಆನ್ಲೈನ್ ಕಲಿಕೆ ದ್ಯಾಟ್ ಈಸ್ ಎಕ್ಸಾಂಪಲ್ ಆಗಿ ಗೂಗಲ್ ಮೀಟ್ ಕೂಡ ಇದರಲ್ಲಿ ಬರ್ತದೆ ಉಳಿದ ಮೂರು ಆಪ್ಷನ್ಸ್ಗಳು ಇಲ್ಲಿ ಐ ಟಿಗೆ ಉದಾಹರಣೆ ಆಗೋದಿಲ್ಲ ಇನ್ನು ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಲ್ಲ ಅಲ್ಲ ಅಂತ ಹೇಳಿದ್ದಾರೆ ಮೌಸ್ ಇದೆ ಅದು ಇನ್ಪುಟ್ ಸಾಧನ ಕೀಬೋರ್ಡ್ ಕೂಡ ಇನ್ಪುಟ್ ಸಾಧನ ಮಾನಿಟರ್ ಇನ್ಪುಟ್ ಸಾಧನ ಅಲ್ಲ ಮಾನಿಟರ್ ಔಟ್ಪುಟ್ ಸಾಧನ ಇದೆ ಆಮೇಲೆ ಇಲ್ಲಿ ಸ್ಕ್ಯಾನರ್ ಏನಿದೆ ಇದು ಕೂಡ ಇನ್ಪುಟ್ ಸಾಧನ ಆಗ್ತದೆ ಸೊ ಇಲ್ಲಿ ಯಾವುದು ಇನ್ಪುಟ್ ಸಾಧನ ಅಲ್ಲ ಅಂದರೆ ಮಾನಿಟರ್ ಏನಿದೆ ಇನ್ಪುಟ್ ಸಾಧನವಲ್ಲ ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಮತ್ತು ಎಮ್ ಸಿ ಕ್ಯೂನಲ್ಲಿ ಬರುವಂತಹ ಕೊನೆಯ ಪ್ರಶ್ನೆ ಬಹು ಆಯ್ಕೆಯದ್ದು ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್ ಪ್ರಾಥಮಿಕ ಉದ್ದೇಶವನ್ನು ಏನು ಈಗಾಗಲೇ ಇದರ ಬಗ್ಗೆ ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ ವಿಡಿಯೋ ನಮ್ಮ ಚಾನಲ್ನಲ್ಲಿ ನಮ್ಮ ಒಂದು ಪ್ಲೇಲಿಸ್ಟ್ ಇದೆ ನೈನ್ತ್ ಎನ್ ಎಸ್ ಕೆ ಎಫ್ ಅದರಲ್ಲಿ ಬರುವಂಥ ಎಲ್ಲ ಒಂದು ವಿಡಿಯೋಗಳನ್ನು ಹಂತ ಹಂತವಾಗಿ ನೋಡ್ತಾ ಹೋಗಿ ಅದು ಅನುಕ್ರಮವಾಗಿ ನೇರವಾಗಿ ಕೊನೆಯ ವೀಡಿಯೋ ನೋಡಿದರೂ ಕೂಡ ನಿಮಗೆ ಅರ್ಥ ಆಗೋದಿಲ್ಲ ಹಂತ ಹಂತವಾಗಿ ನೋಡ್ತಾ ಹೋದಾಗ ಯಾಕಂದರೆ ಆ ವೀಡಿಯೋಗಳ ಮಧ್ಯದಲ್ಲಿ ಇಂಟರ್ಲಿಂಕ್ ಇರುವಂಥದ್ದು ಇದೆ ಸೊ ರ್ಯಾಪಿಡ್ ಟೈಪಿಂಗ್ ಟೂಟ್ರ ಪ್ರಾಥಮಿಕ ಉದ್ದೇಶ ಏನಂದರೆ ಇಲ್ಲಿ ಸರಿಯಾದ ಉತ್ತರ ಟೈಪಿಂಗ್ ವೇಗ ಮತ್ತು ನಿಖರತೆಯನ್ನು ಸುಧಾರಿಸುವಂಥದ್ದು ಇದೆ ಆಮೇಲೆ ಬಿಟ್ಟ ಸ್ಥಳನ ಸೂಕ್ತ ಪದಗಳಿಂದ ತುಂಬಿ ಅಂತ ಇದೆ ಪ್ರಿಂಟರ್ ಒಂದು ಡ್ಯಾಶ್ ಏನು ಇನ್ಪುಟ್ ಸಾಧನ ಔಟ್ಪುಟ್ ಸಾಧನ ಸೊ ಪ್ರಿಂಟರ್ ಒಂದು ಔಟ್ಪುಟ್ ಸಾಧನ ಆಗ್ತದೆ ಎಸ್ಕೇಪ್ ಕೀ ಒಂದು ಅಕ್ಷರಕೀನ ಅಥವಾ ಕೀನ ಅಥವಾ ಫಂಕ್ಷನ್ ಕೀನ ಅಂತ ಸೊ ಎಸ್ಕೇಪ್ ಕೀ ಒಂದು ವಿಶೇಷ ಕೀ ಆಗುತ್ತೆ ಸ್ಪೆಷಲ್ ಕೀ ಬ್ಯಾಂಕ್ ಕ್ಷೇತ್ರದಲ್ಲಿ ಮಾಹಿತಿ ತಂತ್ರಜ್ಞಾನ ಎಕ್ಸಾಂಪಲ್ ಎರಡು ಎಲ್ಲಿ ಬ್ಯಾಕೆಟ್ನಲ್ಲಿ ಎರಡು ಕೊಟ್ಟಿದ್ದಾರೆ ಒಂದನ್ನು ಬರೀಬೇಕು ಎ ಟಿ ಎಮ್ ಬರುತ್ತಾ ಬ್ಯಾ ಬ್ಯಾಂಕ್ನಲ್ಲಿ ಕ್ಷೇತ್ರದಲ್ಲಿ ಅಥವಾ ಎಮ್ ಆರ್ ಐ ಬರುತ್ತೆ ಅಂದರೆ ಸರಿಯಾದ ಉತ್ತರ ಎ ಟಿ ಎಮ್ ಎಮ್ ಆರ್ ಐ ಎಲ್ಲಿ ಬರುತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಹಿತಿ ತಂತ್ರಜ್ಞಾನಕ್ಕೆ ಒಂದು ಉದಾಹರಣೆ ಇನ್ನು ಹೊಂದಿಸಿ ಬರಿಯೇರಿ ಅಂತ ಇದೆ ಹೊಂದಿಸಿ ಬರೆಯೇರಿ ನಾಲ್ಕು ಪ್ರ ಇಲ್ಲಿ ನೋಡಿ ಬಿಟ್ಟ ಸ್ಥಳಕ್ಕೆ ಮೂರು ಪ್ರಶ್ನೆ ಇತ್ತು ಹೊಂದಿಸಿ ನಾಲ್ಕು ಇದೆ ಎಫ್ ಒನ್ ಎಫ್ ಒನ್ ಏನಂದರೆ ಫಂಕ್ಷನ್ ಕಿ ಬಿ ಸರಿಯಾದ ಉತ್ತರ ಆಗ್ತದೆ ಹೊಂದಿಸಿ ಬರಿಬೇಕು ಮೌಸ್ ಇನ್ಪುಟ್ ಸಾಧನ ಎ ಆಗುತ್ತೆ ಸ್ಮಾರ್ಟ್ ಬೋರ್ಡ್ ಏನಿದೆ ಶಿಕ್ಷಣದಲ್ಲಿ ಬಳಸ್ತೀವಿ ಮಾನಿಟರ್ ಒಂದು ಔಟ್ಪುಟ್ ಸಾಧನ ಆಗಿದೆ ಇನ್ನು ಒಂದು ಅಂಕದ ಪ್ರಶ್ನೆಗಳು ಆರು ಇರ್ತವೆ ದೈನಂದಿನ ಜೀವನದಲ್ಲಿ ಸ್ಮಾರ್ಟ್ ಫೋನ್ ಪ್ರಾಥಮಿಕ ಕಾರ್ಯವೇನು ದೈನಂದಿನ ಜೀವನದಲ್ಲಿ ಸ್ಮಾರ್ಟ್ ಫೋನಿನ ಪ್ರಾಥಮಿಕ ಕಾರ್ಯ ಅಥವಾ ಕಾರ್ಯ ಅಂತ ಬಂದಾಗ ನೀವು ಹೇಳ್ಬೋದು ಸಂದೇಶವನ್ನು ಕಳಿಸ್ಬೋದು ಫೋಟೋವನ್ನು ತೆಗಿಬೋದು ವಿಡಿಯೋವನ್ನು ತೆಗಿಬೋದು ಇಂಟರ್ನೆಟನ್ನು ಬಳಸಬಹುದು ನಿಮಗೆ ಕ್ಯಾಲ್ಕುಲೇಟರನ್ನು ಬಳಸ್ಬೋದು ಸ್ಟಾರ್ಚನ್ನು ಬಳಸಬಹುದು ಬ್ಯಾಟ್ರಿಯನ್ನು ಸೊ ಇದನ್ನು ನೀವು ಚಿತ್ ಡಿಸ್ಕಸ್ ಮಾಡಬೇಕು ಟೀಚರ್ಸ್ ಒಂದಿಗೆ ಡಿಸ್ಕಸ್ ಮಾಡಿ ನೀವು ಆನ್ಸರ್ಸನ್ನು ನೋಡಿಕೊಳ್ಳಿ ನ್ಯಾವಿಗೇಷನ್ ಅಥವಾ ಜಿ ಪಿ ಎಸ್ ತಂತ್ರಜ್ಞಾನವು ಹೇಗೆ ಸಹಾಯ ಮಾಡ್ತದೆ ಜಿ ಪಿ ಎಸ್ ಈಗಾಗಲೇ ನಾವು ಗೂಗಲ್ ಮ್ಯಾಪ್ ಅಂತ ಮಾಡ್ತಾ ಇದ್ದೀವಿ ಆಮೇಲೆ ನಿಮ್ಮ ಇಸ್ರೋದು ನಾವಿಕ್ ಅಂತ ಒಂದು ಸ್ಪೆಷಲ್ ಸಾಫ್ಟ್ವೇರ್ ಇದೆ ಸೊ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ ಒಂದು ನಗರದಲ್ಲಿ ಒಂದು ಯಾವುದೇ ಬೇರೆ ಸ್ಥಳಕ್ಕೆ ಹೋದಾಗ ಒಂದು ಲೊಕೇಶನ್ಗೆ ಹೋಗಬೇಕಾದಾಗ ನಮಗೆ ಈ ಒಂದು ಜಿ ಪಿ ಎಸ್ ಸಹಾಯ ಆಗುತ್ತೆ ಇನ್ನು ಈ ಮಾರ್ಕೆಟಿಂಗ್ ಅಂತ ಬಂದಾಗ ಅಲ್ಲಿ ನಮಗೆ ಈಗ ಅಮೆಝಾನ್ ಇರ್ಬೋದು ಸ್ವಿಗ್ಗಿ ಇರ್ಬೋದು ಜೊಮ್ಯಾಟೊ ಇರ್ಬೋದು ಫ್ಲಿಪ್ಕಾರ್ಟಿಂದ ಆ ಸಾಮಗ್ರಿಗಳು ನಮ್ಮ ಮನೆಗೆ ಬರಬೇಕಾದಾಗ ಈ ಜಿ ಮ್ಯಾಪ್ ಈ ಜಿ ಪಿ ಎಸ್ ತಂತ್ರಜ್ಞಾನ ಭಾಳಷ್ಟು ಉಪಯೋಗ ಆಗ್ತದೆ ಜೊತೆಲಿ ವಿದ್ಯಾರ್ಥಿಗಳು ವ್ಯಾನ್ ಮುಖಾಂತರ ಶಾಲೆಗೆ ಹೋಗಬೇಕಾದಾಗ ಆ ಒಂದು ವ್ಯಾನನ್ನು ನಾವು ಟ್ರ್ಯಾಕಿಂಗ್ ಮಾಡಲಿಕ್ಕೆ ಕೂಡ ಭಾಳಷ್ಟು ಉಪಯೋಗ ಆಗ್ತದೆ ಇದು సో ఇది అసలు ఆన్లైన్ షాపింగ్ ప్లాట్ ప్లాట్ఫార్మ్లు గ్రాహకర అనుకూలతయను హే ఇచ్చా ಆನ್ಲೈನ್ ಶಾಪಿಂಗ್ ಅಂದಾಗ ಈಗಾಗಲೇ ಹೇಳಿದ್ದೀನಿ ಫ್ಲಿಪ್ಕಾರ್ಟ್ ಬರುತ್ತೆ ಅಮೆಝಾನ್ ಬರುತ್ತೆ ಜೊಮ್ಯಾಟೊ ಬರುತ್ತೆ ಸ್ವಿಗ್ಗಿ ಬರುತ್ತೆ ಇನ್ನು ಸಾಕಷ್ಟು ಪ್ಲ್ಯಾಟ್ಫಾರ್ಮ್ಸ್ ಇದೆ ಸೊ ಈ ಪ್ಲಾಟ್ಫಾರ್ಮ್ಗಳು ಏನಾಗುತ್ತೆ ಅಂದರೆ ಗ್ರಾಹಕರಿಗೆ ಅನುಕೂಲ ಯಾಕಂದರೆ ಗ್ರಾಹಕರಿಗೆ ಬೇಕಾಗುವಂತಹ ಎಲ್ಲ ಸಾಮಗ್ರಿಗಳನ್ನು ಒಂದೇ ವೇದಿಕೆಯಲ್ಲಿ ಸಿಗ್ತದೆ ಮ ಮನೆಗೆ ಖುದ್ದಾಗಿ ಆ ಒಂದು ಸಾಮಗ್ರಿಗಳನ್ನು ರೀಚ್ ಮಾಡಿಸ್ತದೆ ಇನ್ ಟೈಮ್ನಲ್ಲಿ ಕೊಡ್ತದೆ ಹಾಗೂ ಈ ಒಂದು ಡೆಲಿವರಿ ಚಾರ್ಜ್ ಮೇಲೆ ಕೂಡ ಒಂದು ಕೆಲವೊಂದು ಬಾರಿ ವಿನಾಯಿತಿಯನ್ನು ಕೊಡ್ತದೆ ಆಮೇಲೆ ನಿಮಗೆ ಆ ಒಂದು ಸಾಮಗ್ರಿಗಳಲ್ಲಿ ದೋಷವನ್ನು ಕಂಡು ಬಂದಾಗ ಅವುಗಳನ್ನು ಹಿಂತಿರುಗಿಸಲಿಕ್ಕೆ ಕೂಡ ಅವಕಾಶ ಸೊ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ನೀವು ನೋಟ್ ಮಾಡಿಕೊಂಡು ಒಂದು ಮಾದರಿ ಅನ್ಸರ್ಸನ್ನು ರೆಡಿ ಮಾಡ್ಕೊಳ್ಳಿ ಮಾರ್ಗದರ್ಶಕಿಗಳು ಯಾವ್ಯಾವು ಮಾರ್ಗದರ್ಶಕಿಗಳು ಯಾವುದು ಅಂದರೆ ಎಫ್ ಮತ್ತು ಜೆ ಮಾರ್ಗದರ್ಶಕಿಗಳಾಗ್ತವೆ ಈ ಮಾರ್ಕೆಟ್ಗಳಿಗೆ ಎರಡು ಉದಾಹರಣೆ ಕೊಡಿ ಈ ಮಾರ್ಕೆಟಿಂಗ್ ಅಂದಾಗ ಈಗಾಗಲೇ ಹೇಳಿದೆ ನಾನು ಫ್ಲಿಪ್ಕಾರ್ಟು ಅಮೇಜಾನ್ನು ಎರಡು ಉದಾಹರಣೆ ಇದನ್ನು ಹೊರತುಪಡಿಸಿ ನೀವು ಜೊಮ್ಯಾಟೋ ಸ್ವಿಗ್ಗಿ ಇದೆ ಇವುಗಳು ಕೂಡ ಹಾಕ್ಬೋದು ಡಾಕ್ಯುಮೆಂಟ್ನಲ್ಲಿ ಮಾಹಿತಿಯನ್ನು ಉಳಿಸ್ಕೊಳ್ಳಕ್ಕೆ ನೀವು ಏನಾದರೂ ಮಾಹಿತಿಯನ್ನು ಟೈಪ್ ಮಾಡಿರ್ತೀರಿ ಅದನ್ನು ಅಲ್ಲಿ ಉಳಿಸ್ಕೋಬೇಕು ಸೇವ್ ಮಾಡಬೇಕು ಅದಕ್ಕೆ ನೀವು ಯಾವ ಕೀಯನ್ನು ಬಳಸ್ತೀರಿ ಸೊ ಕಂಟ್ರೋಲ್ ಮತ್ತು ಎಸ್ಸನ್ನು ನಾವು ಜಂಟಿಯಾಗಿ ಒತ್ತುವುದರ ಮುಖಾಂತರ ಡಾಕ್ಯುಮೆಂಟ್ನಲ್ಲಿರುವಂಥ ಮಾಹಿತಿಯನ್ನು ಸೇವ್ ಮಾಡ್ತೇವೆ ಈಗ ಎರಡು ಅಂಕದ ಪ್ರಶ್ನೆಗಳು ಐದು ಪ್ರಶ್ನೆ ಬರ್ತವೆ ಒಟ್ಟು ಹತ್ತು ಗೃಹ ಉಪಯೋಗದಲ್ಲಿ ಐ ಟಿ ಐ ಉಪಯೋಗವನ್ನು ಬರೆಯಿರಿ ಅಂದರೆ ಮನೆಯಲ್ಲಿ ನೀವು ಮಾಹಿತಿ ತಂತ್ರಜ್ಞಾನವನ್ನು ಯಾವ ರೀತಿ ಬಳಸ್ತೀರಿ ಅಂದರೆ ಫ್ಯಾನು ಸರ್ ಫ್ಯಾನಲ್ಲಿ ಅಲ್ಲಿ ಏನಿದೆ ಅಂದರೆ ಇತ್ತೀಚೆಗೆ ಬರುವಂಥ ಫ್ಯಾನ್ಗಳು ಹೇಗಿದೆ ಅಂದರೆ ವಾಯ್ಸ್ ಕಮಾಂಡ್ ಮುಖಾಂತರ ಕಾರ್ಯವನ್ನು ಮಾಡ್ತವೆ ಸೊ ನಾವು ಜಸ್ಟ್ ಸ್ವಿಚ್ ಆನ್ ದ ಫ್ಯಾನ್ ಅಂದರೆ ಅದು ಆಗುತ್ತೆ ಯಾಕಂದರೆ ಆ ಫ್ಯಾನಲ್ಲಿ ಬ್ಲೂಟೂತ್ಗಳಿದೆ ಇಂಟರ್ನೆಟ್ ಇದೆ ಎವ್ರಿಥಿಂಗ್ ಕನೆಕ್ಷನ್ಸ್ ಇರೋದರಿಂದ ಸ್ಮಾರ್ಟ್ ಫ್ಯಾನ್ಸ್ಗಳು ಬಂದಿದೆ ಸೊ ಅದು ಐ ಟಿ ಅಡಿಯಲ್ಲಿ ಬರುತ್ತೆ ಫ್ಯಾನ್ ಇದೆ ಫ್ರಿಜ್ ಇದೆ ಮಿಕ್ಸರು ಓವನ್ನು ಕೂಲರು ಎ ಸಿ ವಾಷಿಂಗ್ ಮೆಷಿನ್ ಕೀಬೋರ್ಡ್ನಲ್ಲಿರುವ ಹೋಮ್ಕಿಗಳನ್ನು ಹೆಸರಿಸಿ ಅಂತ ಸೊ ಕೀಬೋರ್ಡ್ನಲ್ಲಿರುವಂಥ ಕೀಗಳು ಯಾವುದು ಅಂದರೆ ಎ ಎಸ್ ಡಿ ಎಫ್ ಎಡಗೈಗೆ ಇದ್ದರೆ ಇಲ್ಲಿ ಬಲಗೈಗೆ ಎಲ್ ಕೆ ಜಿ ಎಲ್ ಕೆ ಜಿ ಸೆಮಿಕಾಲನ್ ಅಂತ ಬರುತ್ತೆ ಸಮ್ ಆಮೇಲೆ ನೆಕ್ಸ್ಟ್ ಪ್ರಶ್ನೆ ಸಂವಹನದಲ್ಲಿ ಮಾಹಿತಿ ತಂತ್ರಜ್ಞಾನದ ಬಳಕೆಯನ್ನು ವಿವರಿಸಿ ಸಂವಹನ ಅಂದಾಗ ಕಮ್ಯುನಿಕೇಷನ್ ಅಂತ ಮ ಒಬ್ಬ ಇಬ್ಬರು ವ್ಯಕ್ತಿಗಳ ನಡುವೆ ಸಂವಹನ ಮಾಡಬೇಕಾದಾಗ ಅದು ಧ್ವನಿ ಮುಖಾಂತರ ಇರ್ಬೋದು ಟೆಕ್ಸ್ಟ್ ಮುಖಾಂತರ ಇರ್ಬೋದು ಸೊ ಇಲ್ಲಿ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ಫೋನ್ ಕಾಲ್ಸ್ ಮುಖಾಂತರ ಇಮೇಲ್ಸು ವೀಡಿಯೋ ಕಾನ್ಫರೆನ್ಸು ಆಡಿಯೋ ಕಾನ್ಫರೆನ್ಸು ವೆಬಿನಾರ್ಗಳು ಮಾಡೋದ್ರ ಮುಖಾಂತರ ವಿಡಿಯೋ ಕಾಲು ಕ್ಯೂ ಆರ್ ಕೋಡು ಬಾರ್ ಕೋಡ್ಸ್ ಸೊ ಇವುಗಳ ಬಳಸಿಕೊಂಡು ನಾವೇನು ಮಾಡ್ತೀವಿ ಸಂವಹನದಲ್ಲಿ ಈ ಒಂದು ಐ ಟಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಇನ್ನು ಈಗ ನೆಕ್ಸ್ಟ್ ಅದ್ರ ಜೊತೆ ಜೊತೆಯಲ್ಲಿ ಈಗ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ನಾಲ್ಕನೇದು ಟೆಲಿ ಮಾಹಿತಿ ತಂತ್ರಜ್ಞಾನದ ಪಾತ್ರ ಟೆಲಿ ಮಾರ್ಕೆಟಿಂಗ್ ಅಂದರೆ ಇಲ್ಲಿ ಒಬ್ಬ ಗ್ರಾಹಕ ನೇರವಾಗಿ ಒಂದು ಶಾಪಿಗೆ ಹೋಗೋದಿಲ್ಲ ಇಲ್ಲಿ ಶಾಪಿನ ಅಲ್ಲಿ ಏನು ಮಾಡ್ತಾರೆ ಫ್ಲಿಪ್ಕಾರ್ಟ್ ಅಮೆಝಾನ್ ಅಂತವರು ಆ ಒಂದು ಪ್ರಾಡಕ್ಟ್ಸ್ಗಳನ್ನು ಗ್ರಾಹಕರ ಮನೆಗೆ ತಲುಪಿಸುವಂತ ಮಾಡ್ತಾರೆ ಇದು ಟೆಲಿ ಮಾರ್ಕೆಟಿಂಗ್ ಅಂತಿದೆ ಸೊ ಇದರಲ್ಲಿ ಪಾತ್ರ ಹೇಗೆ ಅಂದರೆ ಇಲ್ಲಿ ಒಂದು ಸೈಬರ್ ಸೆಕ್ಯುರಿಟಿ ಇಲ್ಲಿ ಗ್ರಾಹಕ ಏನು ಮಾಡ್ತಾನೆ ಒಂದು ವಸ್ತುವನ್ನು ಖರೀದಿ ಮಾಡಿದ ಮೇಲೆ ಹಣವನ್ನು ಪಾವತಿ ಮಾಡ್ತಾನೆ ಅವಾಗ ಸೈಬರ್ ಸೆಕ್ಯುರಿಟಿ ಇಂಪಾರ್ಟೆಂಟ್ ಆ ಹಣ ಆ ಒಂದು ಫ್ಲಿಪ್ಕಾರ್ಟಿಗೆ ಹೋಗಬೇಕು ಅಮೆಜಾನ್ಗೆ ಹೋಗಬೇಕು ಈ ಮಾರ್ಕೆಟಿಂಗ್ ಕಂಪನಿಗಳಿಗೆ ಹೋಗಬೇಕಾಗ್ತದೆ ಆವಾಗ ಸೈಬರ್ ಸೆಕ್ಯುರಿಟಿ ಬೇಕಾದಾಗ ಐ ಟಿ ಪ್ರಮುಖ ಪಾತ್ರ ವಹಿಸ್ತದೆ ಎಲ್ಲಿ ಈ ಟೆಲಿ ಮಾರ್ಕೆಟಿಂಗ್ನಲ್ಲಿ ಎರಡನೇದು ಕಂಡಕ್ಟಿಂಗ್ ಡಾಟಾ ಅನಾಲಿಸಿಸ್ ಅಲ್ಲಿ ಒಂದು ಡಾಟಾ ಬೇಕಾಗುತ್ತೆ ಪ್ರತಿಯೊಂದು ತಿಂಗಳ ಹಂತದಲ್ಲಿ ಯಾವ ಒಂದು ಸಾಮಗ್ರಿಗಳು ಎಷ್ಟೊಂದು ಮಾರಾಟ ಆಗಿದೆ ಸೊ ಇದು ಯಾವ ಒಂದು ಪ್ರದೇಶಗಳಲ್ಲಿ ಹೆಚ್ಚು ಮಾರಾಟ ಆಗಿದೆ ಉದಾಹರಣೆಗಾಗಿ ಎಲ್ಲಿ ಒಂದು ಯಾವುದೋ ಒಂದು ಪ್ರೊಡಕ್ಟ್ ಇರ್ತದೆ ಒಂದು ಎಕ್ಸಾಂಪಲ್ ಆಗಿ ತಮಿಳುನಾಡಲ್ಲಿ ಹೆಚ್ಚು ಸೆಲ್ ಆಗ್ತಾ ಇದೆ ಅಂದರೆ ಅಲ್ಲಿ ತಮಿಳುನಾಡಿ ಒಂದು ಟಾ ರಾಜ್ಯವನ್ನು ಟಾರ್ಗೆಟ್ ಆಗಿಟ್ಕೊಂಡು ಪ್ರೊಡಕ್ಷನ್ ಕೂಡ ಹೆಚ್ಚನ್ನು ಮಾಡಲಾಗ್ತದೆ ಇದು ಏನಪ್ಪಾ ಅಂದರೆ ಡಾಟಾ ಅನಾಲಿಸು ಎನೇಬಲಿಂಗ್ ಎಫಿಸಿಯಂಟ್ ಕಮ್ಯುನಿಕೇಷನ್ ಗ್ರಾಹಕರಿಗೆ ಏನಾದರೂ ಒಂದು ತೊಂದರೆ ಆಗಲಿ ಅವರಿಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಮಾಹಿತಿ ತಂತ್ರಜ್ಞಾನ ಬೇಕು ಅವ್ರು ಖರೀದಿ ಮಾಡಿದಿರುವಂಥ ಸಾಮಗ್ರಿಗಳಲ್ಲಿ ದೋಷ ಕಂಡು ಬಂದರೆ ಅದನ್ನು ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು ಈ ಒಂದು ಇ ಮಾರ್ಕೆಟಿಂಗ್ ಕಂಪನಿಗಳಿಗೆ ಅದು ಆ ಮಧ್ಯದಲ್ಲಿ ಮಧ್ಯವರ್ತಿಯಾಗಿ ಸಹಾಯ ಮಾಡುವಂಥ ಕೆಲಸ ಮಾಡ್ತದೆ ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ನು ಎನ್ಹಾನ್ಸಿಂಗ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂದರೆ ಗ್ರಾಹಕರ ಒಂದು ಹಿತಾಸಕ್ತಿಯನ್ನು ಕಾಯುವಂತ ಕಾಯುವಲ್ಲಿ ಮಾಹಿತಿ ತಂತ್ರಜ್ಞಾನ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಸೊ ಇದು ಕನ್ನಡದಲ್ಲಿ ಕೂಡ ಅನ್ಸರ್ ಕೊಟ್ಟಿದ್ದೀನಿ ನಾನು ಆಮೇಲೆ ತರಗತಿ ಕೋಣೆಯಲ್ಲಿ ಮಾಹಿತಿ ತಂತ್ರಜ್ಞಾನದ ಬಳಕೆ ಅಂತ ಬಂದಾಗ ಇಲ್ಲಿ ನೋಡಿ ಸ್ಮಾರ್ಟ್ ಬೋರ್ಡ್ ಇದೆ ವಿಡಿಯೋ ವಿಡಿಯೋಸ್ ಎಕ್ಸ್ಪೆರಿಮೆಂಟ್ಗಳು ವೀಡಿಯೋ ಸೈನ್ಸ್ ಎಕ್ಸ್ಪೆರಿಮೆಂಟ್ ವೀಡಿಯೋಗಳು ಕ್ರಿಯೇಟಿಂಗ್ ಇಮೇಜಸ್ ಆ್ಯಂಡ್ ವಿಡಿಯೋ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಆಫ್ ಮ್ಯಾಗ್ಜೀನ್ಸ್ ಅನ್ನು ಮಾಡಲಿಕ್ಕೆ ಲೆಟರ್ಸು ಡಾಕ್ಯುಮೆಂಟ್ಸು ಎಜುಕೇಷನಲ್ ಗೇಮ್ಗಳಿದೆ ಆಮೇಲೆ ಸಿ ಡಿ ರಾಮ್ ಮೀಡಿಯಾ ಇದೆ ಗ್ಯಾದರಿಂಗ್ ಎಜುಕೇಷನಲ್ ಇನ್ಫಾರ್ಮೇಷನ್ ಆನ್ ಇಂಟರ್ನೆಟ್ಟು ಎಜುಕೇಷನಲ್ ಆ್ಯಪ್ಗಳು ಸಾಕಷ್ಟು ಬರ್ತವೆ ಸೊ ಇಲ್ಲಿ ಕನ್ನಡದಲ್ಲಿ ಕೂಡ ಅನ್ಸರ್ ಇದೆ ಅದು ನೋಡ್ಬೋದು ಇನ್ನು ಮೂರು ಅಂಕದ ಪ್ರಶ್ನೆಗಳು ನಾಲ್ಕು ಬರ್ತವೆ ಬ್ಯಾಂಕ್ ಕ್ಷೇತ್ರದಲ್ಲಿ ಮಾಹಿತಿ ತಂತ್ರಜ್ಞಾನದ ಅನ್ವಯ ವಿವರಿಸಿ ಸೊ ಬ್ಯಾಂಕ್ ಕ್ಷೇತ್ರದಲ್ಲಿ ಮಾಹಿತಿ ತಂತ್ರಜ್ಞಾನ ಯಾವ ರೀತಿ ಅನ್ವಯ ಇದೆ ಏನು ಉಪಯೋಗ ಇದೆ ಅಂತ ಕಂಪ್ಯೂಟರ್ ಆಧುನಿಕ ಬ್ಯಾಂಕಂಗಿನ ಬ್ಯಾಂಕಿಂಗಿನ ಅವಿಭಾಜ್ಯ ಅಂಗವಾಗಿದೆ ಬ್ಯಾಂಕಿನ ಪ್ರತಿಯೊಂದು ಚಟುವಟಿಕೆಯು ಈಗ ಆನ್ಲೈನ್ ಆಗಿದೆ ನಮಗೆ ಗೊತ್ತು ಯಾಕಂದರೆ ಫೋನ್ಪೇ ಗೂಗಲ್ ಪೇ ಯು ಪಿ ಐಸನ್ನು ಬಳಸ್ತೀವಿ ಗ್ರಾಹಕರ ಡೇಟಾ ಮತ್ತು ವಹಿವಾಟುಗಳನ್ನು ಸಂಗ್ರಹ ಮರಿಕಳಿಸುವ ಠೇವಣಿಗಳು ಅಂದರೆ ಸಂಗ್ರಹ ನೀವು ಹಣವನ್ನು ಡೆಪಾಸಿಟ್ ಮಾಡ್ಬೋದು ಹಣವನ್ನು ನೀವೇನು ಮಾಡ್ಬೋದು ಡ್ರಾ ಮಾಡ್ಬೋದು ಡ್ರಾ ಮಾಡ್ಬೋದು ಹಣವನ್ನು ಒಂದು ಖಾತೆಯಿಂದ ಮತ್ತೊಂದು ಖಾತೆಗೆ ವರ್ಗಾವಣೆ ಕೂಡ ಮಾಡ್ಬೋದು ಸೊ ಈ ರೀತಿ ನಮಗೆ ಮಾಡಲಿಕ್ಕೆ ನಮಗೇನೆಂದರೆ ಈ ಒಂದು ಮಾಹಿತಿ ತಂತ್ರಜ್ಞಾನ ಭಾಳ ಇಂಪಾರ್ಟೆಂಟ್ ಈ ಇಂಟರ್ನೆಟ್ ಅಂತ ಏನೇನು ಹೇಳ್ತೀವಿ ಇಲ್ಲಿ ಗ್ರಾಹಕರು ಮತ್ತು ಬ್ಯಾಂಕಿನ ನಡುವೆ ಒಂದು ಸೇತುವೆ ಆಗಿ ಕೆಲಸವನ್ನು ಮಾಡ್ತದೆ ಅಂತ ಹೇಳ್ತೀವಿ ನಾವು ಸೊ ಇದಾದಮೇಲೆ ಮಾದರಿ ಕೀಬೋರ್ಡ್ನಲ್ಲಿರುವ ಕೀಗಳ ಪ್ರಕಾರಗಳನ್ನು ಪಟ್ಟಿ ಮಾಡಿ ಒಂದು ಮಾದರಿ ಮಾಡಲ್ ಕೀಬೋರ್ಡ್ ಇರುತ್ತೆ ನ್ಯೂಮರಿಕಲ್ ಕೀಸ್ ಇದೆ ಆಲ್ಫಾಬೆಟಿಕಲ್ ಕೀಸ್ ಇದೆ ಸ್ಪೆಷಲ್ ಕೀಸ್ ಇದೆ ಫಂಕ್ಷನಲ್ ಕೀಸ್ ಇದೆ ಆಮೇಲೆ ಪಂಕ್ಚುವೇಶನ್ ಕೀಸ್ ಇದೆ ನ್ಯೂಮರಿಕಲ್ ಪ್ಯಾಡ್ ಇದೆ ಸೊ ಇದು ಮನರಂಜನೆಯಲ್ಲಿ ಯಾವ ರೀತಿ ಮಾಹಿತಿ ತಂತ್ರಜ್ಞಾನ ಅಂದಾಗ ಗೇಮ್ಸು ಮೂವೀಸು ಮ್ಯೂಸಿಕ್ಕು ಆ್ಯನಿಮೇಷನು ಸ್ಪೋರ್ಟ್ಸು ಸೋಷಿಯಲ್ ನೆಟ್ವರ್ಕ್ ಅಂತ ಬಂದಾಗ ಫೇಸ್ಬುಕ್ ಇದೆ ವಾಟ್ಸಪ್ ಇದೆ ಲಿಂಕ್ಡ್ ಇನ್ ಇದೆ ಟೆಲಿಗ್ರಾಮ್ ಇದೆ ಇನ್ಸ್ಟಾಗ್ರಾಮ್ ಇದೆ ಈಗ ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್ ಇದೊಂದು ಸಾಫ್ಟ್ವೇರ್ ಬಗ್ಗೆ ನಾನು ಪ್ರತ್ಯೇಕ ವಿಡಿಯೋ ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿ ನೋಡಲೇಬೇಕು ಸೊ ಈ ಒಂದು ಸಾಫ್ಟ್ವೇರ್ ಮುಖಾಂತರ ಟೈಪಿಂಗ್ ಸ್ಪೀಡನ್ನು ಇಂಪ್ರೂವ್ ಮಾಡ್ಬೋದು ಟೈಪಿಂಗ್ ಎರರ್ಸನ್ನು ಕಡಿಮೆ ಮಾಡ್ಬೋದು ತಪ್ಪುಗಳನ್ನು ಸೊ ಇದು ರ್ಯಾ ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್ ಬಳಕೆದಾರರಿಗೆ ತಮ್ಮ ಟೈಪಿಂಗ್ ವೇಗ ಮತ್ತು ನಿಖರತೆಯನ್ನು ಸುಧಾರಿಸಲಿಕ್ಕೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾದ ಒಂದು ಸಾಫ್ಟ್ವೇರ್ ಆಗಿದೆ ಇದು ಉಚಿತವಾದದ್ದು ಫ್ರೀ ಆಫ್ ಕಾಸ್ಟ್ ಇದು ರಚನಾತ್ಮಕ ಪಾಠಗಳನ್ನು ಮತ್ತು ಪ್ರಗತಿ ಟ್ರ್ಯಾಕಿಂಗನ್ನು ಒದಗಿಸ್ತದೆ ಅಂತ ಹೇಳ್ತೀವಿ ಇನ್ನು ನಾಲ್ಕು ಅಂಗದ ಪ್ರಶ್ನೆಗಳು ಎರಡು ಬರ್ತವೆ ಮೇಜಿನ ಮೇಲೆ ಕುಳಿತುಕೊಳ್ಳುವ ಭಂಗಿ ಇದು ಯೂನಿಟ್ ಟೂನಲ್ಲಿ ಬರ್ತದೆ ಇಲ್ಲಿ ಯೂನಿಟ್ ಟೂನಲ್ಲಿ ಅಲ್ಲಿ ಯಾವ ರೀತಿ ಕುಳಿತುಕೊಳ್ಬೇಕು ನಿಮಗೆ ಇಲ್ಲಿ ಒಂದಿಷ್ಟು ಹೇಳಿದ್ದೀವಿ ನಾವು ಪಟ್ಟಿ ಇದೆ ಇಲ್ಲಿ ಮೊಳಕಾಲುಗಳು ಮತ್ತು ಕುರ್ಚಿ ಆಸನದ ನಡುವೆ ಸಣ್ಣ ಜಾಗವನ್ನು ಇರಿಸಬೇಕು ಮೊಣಕಾಲುಗಳು ನಿಮ್ಮ ಸೊಂಟದಂತೆ ಅಥವಾ ಸ್ವಲ್ಪ ಕಡಿಮೆ ಎತ್ತರದಲ್ಲಿರಬೇಕು ನಿಮ್ಮ ಭುಜಗಳನ್ನು ವಿಶ್ರಾಂತಿಯಲ್ಲಿ ಇರಬೇಕು ಮೊಣಕೈಗಳು ನಿಮ್ಮ ಬದಿಯಲ್ಲಿರಬೇಕು ನೇರವಾಗಿ ಕುಳಿತುಕೊಳ್ಳಿ ಮತ್ತು ಬದಿಗೆ ಇಳಿಯಬೇಡಿ ಮ ಆಮೇಲೆ ಕುತ್ತಿಗೆ ನೋವು ಒತ್ತು ಅಥವಾ ಒತ್ತಡವನ್ನು ತಡೆಗಟ್ಟಲು ಎದುರು ನೋಡಬೇಕು ಮಾನಿಟರ್ ಪರದೆ ಮೇಲ್ಭಾಗವು ಕಣ್ಣಿನ ಮಟ್ಟದಲ್ಲಿ ಇರಬೇಕು ಅಗತ್ಯವಿದ್ದರೆ ಮಾನಿಟರ್ ಸ್ಟ್ಯಾಂಡನ್ನು ಬಳಸಬೇಕು ಮಾನಿಟರ್ ಒಂದನ್ನು ತೋಳಿನ ದೂರದಲ್ಲಿರಬೇಕು ಒಂದು ಹ್ಯಾಂಡ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ ನಿಮ್ಮ ಬೆನ್ನು ನಿಮ್ಮ ಕುರ್ಚಿಯ ಹಿಂಭಾಗದಲ್ಲಿ ಅಥವಾ ಬೆನ್ನಿನ ಹಿಂಭಾಗದಲ್ಲಿ ಸಪೋರ್ಟ್ ರೀತಿಯಲ್ಲಿ ಇರಬೇಕು ಪ್ರತಿ ಒಂದು ಹತ್ತು ನಿಮಿಷಗಳವರೆಗೆ ಒಂದು ವಿರಾಮವನ್ನು ತೆಗೆದುಕೊಳ್ಬೇಕು ರೆಸ್ಟ್ ಹೋಗಬೇಕು ಇದು ಆಯಿತು ನಾಲ್ಕು ಮಾರ್ಸಿನ ಒಂದು ಎರಡನೇ ಪ್ರಶ್ನೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಹಿತಿ ತಂತ್ರಜ್ಞಾನದ ಅನ್ವಯವನ್ನು ಬರೆಯಿರಿ ಅಂತ ಇದೆ ಸೊ ಇಲ್ಲಿ ಇ ಸಿ ಜಿ ಇ ಜಿ ಅಲ್ಟ್ರಾಸೌಂಡ್ ಸಿಟಿ ಸ್ಕ್ಯಾನ್ ಇದೆ ವಿವಿಧ ಅಳತೆ ಉಪಕರಣಗಳು ಮತ್ತು ಶಸ್ತ್ರಚಿಕಿತ್ಸಾ ವಿಧಾನಗಳು ರೋಗಿಯ ಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲಿಕ್ಕೆ ಐ ಟಿ ಬಳಸ್ತೀವಿ ಆಮೇಲೆ ಸಂಕೀರ್ಣ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ತಂತ್ರಜ್ಞಾನ ವ್ಯವಸ್ಥೆಯನ್ನು ಬಳಸ್ತೀವಿ ಹೆಲ್ತ್ ಕೇರ್ ಕಂಪನಿಗಳೇನಿದೆ ಮೆಡಿಸಿನ್ಸ್ ಒಂದು ತಯಾರು ಮಾಡುವಾಗ ಈ ಮಾಹಿತಿ ತಂತ್ರಜ್ಞಾನವನ್ನು ಡಾಟಾ ಅನಾಲಿಸನ್ನು ಮಾಡೋದ್ರ ಮುಖಾಂತರ ರಿಸರ್ಚ್ನಲ್ಲಿ ಕೂಡ ಇದನ್ನು ಬಳಸ್ತೀವಿ ರೋಗವನ್ನು ನಿರ್ಣಯ ಮಾಡುವಲ್ಲಿ ತಂತ್ರಜ್ಞಾನವು ಇಲ್ಲಿ ಬಳಕೆ ಆಗ್ತಾ ಇದೆ ಜೊತೆಯಲ್ಲಿ ಮಾಹಿತಿ ತಂತ್ರಜ್ಞಾನದ ಮುಖಾಂತರ ರೋಗಗಳ ಒಂದು ಸ್ಕ್ಯಾನಿಂಗ್ ಕೂಡ ಮಾಡಲಿಕ್ಕೆ ಸಹಾಯ ಆಗ್ತದೆ ಸೊ ಇಷ್ಟು ಏನಿದೆ ಅಂದರೆ ಒಂದು ಈ ಡಿಸ್ಕಸ್ ಮಾಡಿದ ಹಾಗೆ ಒಂದು ಫಿಫ್ಟಿ ಮಾರ್ಕ್ಸಿನ ಒಂದು ಪೇಪರ್ ಇದೆ ಇನ್ನು ಎರಡನೇದು ಏನಾಗ್ತದೆ ಅಂದರೆ ಯಾವುದು ಬೇಕು ಅಂದರೆ ಪಾರ್ಟ್ ಬಿ ಸೊ ಪಾರ್ಟ್ ಬಿ ನಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಇಂಗ್ಲೀಷ್ನ ಸಂಬಂಧಿಸಿದಂತೆ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ಗೆ ಸಂಬಂಧಿಸಿದಂತೆ ಹತ್ತು ಪ್ರಶ್ನೆಗಳಿರ್ತವೆ ಹತ್ತು ಮಾರ್ಕ್ಸಿನ ಪ್ರಶ್ನೆಗಳಿರ್ತವೆ ಅದು ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸೊ ಈ ಕ್ವಶನ್ ಪೇಪರನ್ನು ನೀವು ಏನು ಮಾಡ್ಬೋದು ನಮ್ಮ ವೆಬ್ಸೈಟ್ನಲ್ಲಿ ಡಾ ಡೌನ್ಲೋಡ್ ಮಾಡ್ಬೋದು ಸೊ ನೋಡಿ ಇಲ್ಲೇನಿದೆ ಕಂಪ್ಲೀಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಇದೆ ಖುಷಿ ಡ್ಯಾಶ್ ಟು ಬಿಕಮ್ ಎ ಐ ಎಸ್ ಆಫೀಸರ್ ಖುಷಿ ನೋಡಿ ವಾಂಟ್ಸ್ ಇದೆ ವಾಂಟ್ ಇದೆ ವಾಂಟಿಂಗ್ ಇದೆ ಈಸ್ ವಾಂಟಿಂಗ್ ఖుషి వాంట్స్ టు బికమ్ ఐఎస్ ఆఫీసర్ అత ఖుషి వాంట్టు బికమ్ ఐఎస్ ఆఫీసర్ ఖుషి వాంట్ సో ఇక్క ఇంగ్లీష్ సహాయ శిక్షకర సహాయన తగ్గుకొని నిందో వర్కను కదా కొడుతీ నను ఈ ప్రశ్న ని ఇంగ్లీష్ శిక్షకర సహాయంగా కళి కమెంట్ బాక్స్నల్ కమెంట్ మిని శాల నిన్న హరను కూడా కమెంట్ బాక్స్నల్ కమెంట్ మి రవణ డ్యాష్ బైద రమ రావణ కిల్డ్ బైద రమ నైతిక్ ವಾ ವೆಂಟ್ ಟು ಟೆಂಪಲ್ ಗೋ ಟು ಟೆಂಪಲ್ ಗೋಯಿಂಗ್ ಟು ಟೆಂಪಲ್ ಆಲ್ ಆಫ್ ದ ದೆ ನೈತಿಕ್ ವಾಜ್ ಇದೆ ನೈತಿಕ್ ವಾಜ್ ವೆಂಟ್ ಟು ಟೆಂಪಲ್ ವಾಜ್ ಅಂತ ಬಂದಾಗ ವೆಂಟ್ ಟು ದ ಬ್ಲ್ಯಾಂಕ್ಸ್ನಲ್ಲಿ ದೇರ್ ಡ್ಯಾಶ್ ಲೆವೆನ್ ಪ್ಲೇಯರ್ಸ್ ದೇರ್ ಆರ್ ಲೆವೆನ್ ಪ್ಲೇಯರ್ಸ್ ದೇರ್ ವೇರ್ ಲೆವೆನ್ ಪ್ಲೇಯರ್ಸ್ ಇದು ಕೂಡ ನಿಮ್ಮ ಇಂಗ್ಲೀಷ್ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟನ್ನು ಹಾಕಬೇಕು ಇನ್ನು ಟೂ ಮಾರ್ಕ್ಸ್ ಕ್ವಶನ್ ಇದೆ ವಾಟ್ ಈಸ್ ನೌನ್ ಗಿವ್ ಟು ಎಕ್ಸಾಂಪಲ್ ನೌನ್ ಅಂದರೆ ಏನು ಡೆಫಿನೇಷನು ಅದಕ್ಕೆ ಎರಡು ಉದಾಹರಣೆ ಎಸ್ ನೀವು ಈಗಾಗಲೇ ಇಂಗ್ಲೀಷ್ ತರಗತಿಯಲ್ಲಿ ಓದಿರ್ತೀರಿ ಆನ್ಸರ್ ನಿಮ್ಮ ಕಡೆಯಿಂದ ಇರಬೇಕು ಆಮೇಲೆ ಇದು ಆಯಿತು ಆಮೇಲೆ ನೆಕ್ಸ್ಟು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇದೆ ಸಿ ಡ್ಯಾಶ್ ಲೈಕ್ ಪಿಝಾ ನಾಟ್ ಡೋಂಟ್ ನಾಟ್ ಯಾವುದು ಮೂರಲ್ಲಿ ಒಂದು ಆನ್ಸರ್ ಸಿ ಡಜಂಟ್ ಲೈಕ್ ಪಿಝಾ ನೆರಡೇದು ದೇ ಡ್ಯಾಶ್ ಟು ದ ಸ್ಟೋರ್ ಎಸ್ಟರ್ ದೇ ಗೋಯಿಂಗ್ ದೇ ವೆಂಟ್ ಟು ದ ಸ್ಟೋರ್ ಎಸ್ಟಾ ಡೆ ಅಂತ ಬಂದಾಗ ಪಾಸ್ಟೆನ್ಸ್ ಆಗುತ್ತೆ ದೇ ವೆಂಟ್ ಟು ದ ಸ್ಟೋರ್ ಎಸ್ಟರ್

ನೋ ವೇರ್ ದ ಮೀಟಿಂಗ್ ಆರ್ ಸಿ ಡಸ್ ನಾಟ್ ಯಾವುದಿದೆ ಸರಿಯಾದ ಉತ್ತರವನ್ನು ನೀವು ಹೇಳಬೇಕು ಇದು ಕೂಡ ಇಂಗ್ಲೀಷ್ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ ಸೊ ಒಂದಿಷ್ಟು ಮೂರು ಪ್ರಶ್ನೆಗಳನ್ನು ನಾವು ನಿಮ್ಮ ಇಂಗ್ಲೀಷ್ ಶಿಕ್ಷಕರೊಂದಿಗೆ ಚರ್ಚೆ ಮಾಡಲಿಕ್ಕೆ ಹೇಳಿದ್ದೀವಿ ಈ ಸರಿಯಾದ ಉತ್ತರವನ್ನು ನಿಮ್ಮ ಶಾಲೆ ಹೆಸರು ನಿಮ್ಮ ಹೆಸರು ಮತ್ತು ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾರ್ಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಸೊ ಆದ್ಮೇಲೆ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಒಂದು ಸಂಕಲನಾತ್ಮಕ ಎರಡರದ್ದು ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಬರೆಯುವುದರ ಮುಖಾಂತರ ನಿಮ್ಮ ಒಂದು ಐ ಟಿ ಮಾಹಿತಿ ಇಲ್ಲಿವರಿಗೆ ಏನು ಕಲ್ತಿದ್ದೀರಿ ಅಲ್ಲಿ ನಿಮಗೆ ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಆಗ್ತದೆ ಈ ಒಂದು ಪೇಪರ್ ನಿಮಗೆ ಏನಾದರೂ ಹಾಡೋದು ಇದ್ರೆ ಕೂಡಲೇ ನೀವು ಹಿಂದಿನ ನಾನು ಎಲ್ಲ ವೀಡಿಯೋಗಳನ್ನು ಒಂದೊಂದನ್ನಾಗಿ ನೋಡ್ತಾ ಬನ್ನಿ ಆ ರೀತಿ ನೋಡ್ತಾ ಬಂದು ನೋಟ್ಸ್ ಮಾಡಿ ಮಾಡ್ತಾ ಬಂದ್ರೆ ನಿಮಗೆ ಇದು ಈಸಿ ಆಗ್ತದೆ ಜೊತೆಲಿ ನಮ್ಮ ವೆಬ್ಸೈಟ್ನಲ್ಲಿ ನೋಟ್ಸು ಕೂಡ ಇದೆ ವೀಡಿಯೋಸ್ ಲಿಂಕ್ಸು ಇದೆ ಎಲ್ಲ ರಿಸೋರ್ಸನ್ನು ನಮ್ಮ ವೆಬ್ಸೈಟ್ನಲ್ಲಿ ನಾವು ಅಪ್ಲೋಡನ್ನು ನಾವು ಮಾಡಿದ್ದೀವಿ ನಮ್ಮ ಗೂಗಲ್ನಲ್ಲಿ ಹೋಗಿ ರಾಘವೇಂದ್ರ ಅಂತ ಟೈಪ್ ಮಾಡಿದ್ರೆ ವೆಬ್ಸೈಟ್ ಸಿಗ್ತದೆ ಆ ವೆಬ್ಸೈಟ್ನಲ್ಲಿ ಎನ್ ಎಸ್ ಕ್ಯೂ ಎಫ್ ಅಂತ ಒಂದು ಸೆಕ್ಷನ್ ಇದೆ ಆ ಸೆಕ್ಷನ್ನಲ್ಲಿ ಹೋದಾಗ ನಿಮಗೆಲ್ಲ ಮಾಹಿತಿ ಸಿಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಸಂಕಲನಾತ್ಮಕ ಯ ಒಂದು ಪರೀಕ್ಷೆಗೆ ಆಲ್ ದ ಬೆಸ್ಟನ್ನು ಕೋರ್ತಾ ಜೈ ಹಿಂದ್ ಒಂದೇ ಮಾತನಾ